ಧ್ರುವ ಸರ್ಜಾಗೆ ಸಿಕ್ಕಿರೋ ಆ ಖಡಕ್ ಖಳನಾಯಕನ ಬಗ್ಗೆ ಕೇಳಿದ್ರೆ ನಿಮ್ಗೂ ಕೂಡ ಶಾಕ್ ಆಗತ್ತೆ. ಅವ್ರು ಯಾರು ಅಂತ ಕೇಳಿದ್ರ, ತೆಲುಗು ಸೂಪರ್ ಸ್ಟಾರ್ ನಟ ಜಗಪತಿ ಬಾಬು ಕಾಲ ಕಳೆದಂತೆ ಹೀರೋಯಿಸಂ ಬಿಟ್ಟು ವಿಲನ್ ಆಗಿ ಮಾರ್ಕೆಟ್ ಅನ್ನ ಸೃಷ್ಟಿ ಮಾಡ್ಕೊಂಡ್ರು. ಅದರ ಪರಿಣಾಮ ತೆಲುಗು, ತಮಿಳು, ಕನ್ನಡ, ಮಲಯಾಳಂ ಸಿನಿಮಾಗಳಲ್ಲಿ ಖಳನಾಯಕನಾಗಿ ಮೆಂಚಿದ್ರು. ಇದೀಗ ಕನ್ನಡದಲ್ಲಿ ಮತ್ತೊಮ್ಮೆ ವಿಲನ್ ಆಗಿ ಅಬ್ಬರಿಸಲು ಜಗಪತಿ ಬಾಬು ರೆಡಿ ಆಗಿದ್ದಾರೆ. ಯಸ್, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಪೊಗರು ಸಿನಿಮಾದಲ್ಲಿ ಜಗಪತಿ ಬಾಬು ಕಾಣಿಸ್ಕೊಳ್ತಾ ಇದ್ದಾರೆ. ಇದರಿಂದ ಚಿತ್ರಕ್ಕೆ ಮತ್ತಷ್ಟು ದಮ್ ಬಂದಿದೆ. ಎಲ್ಲ ಅನ್ಕೊಂಡಂತೆ ಆಗಿದ್ರೆ ಜಗಪತಿ ಬಾಬು ಅವರು ಮೇ 21 ಶೂಟಿಂಗ್ ಗೆ ಬರಬೇಕಿತ್ತು, ಆದ್ರೆ ತಮ್ಮ ಫಿಟ್ನೆಸ್ ವರ್ಕೌಟ್ ಗಾಗಿ ಟೈಮ್ ತಗೊಂಡದ್ದು ಜೂನ್ 17 ಪೊಗರು ಸೆಟ್ ಗೆ ಬರಲಿದ್ದಾರಂತೆ. ಈ ಹಿಂದೆ ಸುದೀಪ್ ಅಭಿನಯಿಸಿ ಶಶಾಂಕ್ ನಿರ್ದೇಶನದ ಬಚ್ಚನ್ ಜೊತೆಗೆ ನಿಖಿಲ್ ಕುಮಾರ್ ಅಭಿನಯದ ಜಾಗ್ವರ್ ಸಿನಿಮಾದಲ್ಲಿ ಜಗಪತಿ ಬಾಬು ನಟಿಸಿದ್ದಾರೆ. ಇದಾದ್ಮೇಲೆ ವಿಜಯಾದಿಪತ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು. ಇನ್ನು ಉಪ್ಪಿರುಪ್ಪಿ ಸಿನಿಮಾದಲ್ಲೂ ಜಗಪತಿ ಬಾಬು ಇದ್ದಾರಂತೆ. ಇನ್ನುಳಿದಂತೆ ತೆಲುಗು ನಟ ರಾಮ್ ಚರಣ್ ಅಭಿನಯಿಸಿದ್ದ ರಂಗಸ್ಥಳಂ ಚಿತ್ರದಲ್ಲಿ ಅದ್ಭುತ ಅಭಿನಯದ ಮೂಲಕ ಮೆಚ್ಚುಗೆಯನ್ನು ಗಳಿಸಿಕೊಂಡಿದ್ರು. ಇದೀಗ ಚಿರಂಜೀವಿ ಅಭಿನಯದ ಸೈರಾ ನರಸಿಂಹರೆಡ್ಡಿ ಚಿತ್ರದಲ್ಲೂ ವಿಶೇಷ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಇದೇ ಸೈಕಲ್ ಗ್ಯಾಪ್ ಅಲ್ಲಿ ಇದೀಗ ಜಗಪತಿ ಬಾಬು ಧ್ರುವ ಸರ್ಜಾ ಆಕ್ಟ್ ಮಾಡ್ತಿರೋ ಪೊಗರು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಪೊಗರು ಸಿನಿಮಾ ಇನ್ನಷ್ಟು ತಮ್ಮಿಂದ ಕೂಡಿರುತ್ತೆ ಅನ್ಸತ್ತೆ. ರಿಲೀಸ್ ಆದ್ಮೇಲೆ ನೋಡೋಣ ಹೇಗಿರುತ್ತೆ ಅಂತ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ ಸಿನಿಮಾ ಅಪ್ಡೇಟ್ಸ್ ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.